ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆ ಎಲ್ರಿಗೂ ಒಂದು ಒಳ್ಳೆಯ ಫೇಸ್ ಪ್ಯಾಕ್ ನ ತಿಳಿಸ್ಕೊಡ್ತಿದ್ದೀನಿ. ಈ ಫೇಸ್ ಪ್ಯಾಕ್ ಇಂದ ನಿಮ್ಗೆ ತಕ್ಷಣವಾಗಿ ಗ್ಲೋ ಸಿಗುತ್ತೆ. ಮದುವೆ ಸಮಾರಂಭಕ್ಕೆ ಹೋಗೋಕ್ಕಿಂತ ಮುಂಚೆ ತಕ್ಷಣವಾಗಿ ಗ್ಲೋ ಬೇಕು ಅಂತ ಅಂದ್ರೆ ಈ ಫೇಸ್ ಪ್ಯಾಕ್ ನ ಒಂದ್ಸಲ ಯೂಸ್ ಮಾಡಿ ನೋಡಿ. ಈ ಫೇಸ್ ಪ್ಯಾಕ್ ನ ಹೇಗೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದು ಹಾಗೂ ಹಚ್ಚೋ ವಿಧಾನ ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ, ಬನ್ನಿ. ಅಕ್ಕಿ ಹಿಟ್ಟು 1 ಚಮಚ, ಅರ್ಧ ಹೋಳು ಲಿಂಬೆಹಣ್ಣಿನ ರಸ, 2 ಚಮಚ ಮೊಸರು, ಇವಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮುಖನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ಮೇಲೆ ಈ ಫೇಸ್ ಪ್ಯಾಕ್ನ ಮುಖಕ್ಕೆ ಅಪ್ಲೈ ಮಾಡಿ. ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಈ ಫೇಸ್ ಪ್ಯಾಕು ಚೆನ್ನಾಗಿ ಒಣಗಿದ ಮೇಲೆ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿಕೊಳ್ಳಿ. ಈ ಫೇಸ್ ಪ್ಯಾಕ್ನ ನೀವು ಯಾವುದಾದ್ರೂ ಫಂಕ್ಷನ್ ಇದ್ದಾಗ ತಕ್ಷಣ ಗ್ಲೋಗೂ ಉಪಯೋಗಿಸ್ಬೋದು. ಈ ಫೇಸ್ ಪ್ಯಾಕ್ನ ವಾರದಲ್ಲಿ 2 ಸಲ ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ, ಮುಖದಲ್ಲಿರೋ ಟ್ಯಾನ್ ರಿಮೂವ್ ಆಗುತ್ತೆ, ಹಾಗೆಯೇ ನಿಮಗೊಂದು ಬ್ರೈಟರ್ ಲುಕಿಂಗ್ ಸ್ಕಿನ್ ನಿಮ್ಗೆ ಸಿಗುತ್ತೆ. ಈ ಪ್ಯಾಕ್ನ ಕಪ್ಪಗಾಗಿರೋ ಅಂಥ ಕೈ ಕಾಲಿಗೂ ಉಪಯೋಗಿಸ್ಬೋದು. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಈ ಫೇಸ್ ಪ್ಯಾಕ್ನ ಮನೇಲಿ ರೆಡಿ ಮಾಡ್ಕೋಬಹುದು ಅಂತ. ಈ ಫೇಸ್ ಪ್ಯಾಕ್ನ ನೀವು ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಮುಖನ ಚೆನ್ನಾಗಿ ವಾಶ್ ಮಾಡ್ಕೊಂಡಿರ್ಬೇಕು. ಆಮೇಲೆ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ಫೇಸ್ ಪ್ಯಾಕ್ ಚೆನ್ನಾಗಿ ಒಣಗಿದ್ಮೇಲೆ ಸ್ಕ್ರಬ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ರಿಮೂವ್ ಮಾಡಬೇಕು. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಫೇಸ್ ಪ್ಯಾಕ್ನ ರಿಮೂವ್ ಮಾಡಿದ್ಮೇಲೆ ಯಾವುದೇ ರೀತಿಯ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ 3 ಗಂಟೆಗಳ ಕಾಲ ಉಪಯೋಗಿಸೋಕೆ ಹೋಗಬೇಡಿ. ಈ ರೀತಿಯಾಗಿ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಫೇಸ್ ಪ್ಯಾಕಿಂದ ನಿಮ್ಮ ಮುಖಕ್ಕೆ ಸಿಕ್ಕಿರುವಂತಹ ರಿಸಲ್ಟ್ ಏನಿದೆ ಅದು ಕಡಿಮೆ ಆಗುತ್ತೆ. ಈ ಫೇಸ್ ಪ್ಯಾಕ್ನ ಎಲ್ಲ ಸ್ಕಿನ್ ಟೈಪ್ ಅವರು ಉಪಯೋಗಿಸ್ಬೋದು. ಈ ಫೇಸ್ ಪ್ಯಾಕ್ನ ಉಪಯೋಗಿಸೋದ್ರಿಂದ ನಿಮ್ಮ ಮುಖದಲ್ಲಿ ಏನಾದ್ರು ಸನ್ ಟ್ಯಾನ್ ಆಗಿದ್ರೆ ಅದು ಕಡಿಮೆ ಆಗುತ್ತೆ. ಈ ರೈಸ್ ಫ್ಲೋರ್ ಅಂದ್ರೆ ಅಕ್ಕಿ ಹಿಟ್ಟಲ್ಲಿ ನಿಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಮಾಡುವಂತಹ ಶಕ್ತಿ ಜಾಸ್ತಿ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ ಆಗಿ ಬ್ರೈಟ್ನಿಂಗ್ ಮಾಡುತ್ತೆ. ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ವೈಟ್ ಆಗುತ್ತೆ, ಹಾಗೆ ಗ್ಲೋ ಬರುತ್ತೆ. ಈ ಫೇಸ್ ಪ್ಯಾಕ್ನ ಉಪಯೋಗಿಸ್ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.